ಸ್ನೇಹಿತರೆ ನಮಸ್ಕಾರ ಚಾಲೆಂಜಿಂಗ್ ಸ್ಟಾರ್ ದಿ ಬಾಸ್ ದರ್ಶನ್ಗೆ ಈಗ ಕೊನೆಗೂ ಕೂಡ ಸಿಹಿ ಸುದ್ದಿ ಸಿಕ್ಕಿದೆ ದೀಪಾವಳಿಗೆ ಅಂದುಕೊಂಡಂತೆ ಈಗ ಜೈಲಿನಿಂದ ಹೊರಗಡೆ ಬರುವಂತಹ ಭಾಗ್ಯ ಸಿಕ್ಕಿದೆ ಅಲ್ಲಿಗೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿ ಬರೋಬ್ಬರಿ ನೂರ ಐವತ್ತು ದಿನಗಳ ಬಳಿಕ ಈಗ ದರ್ಶನ್ಗೆ ಒಂದು ರಿಲೀಫ್ ಸಿಕ್ಕಿದೆ ಆದರೆ ಈ ರಿಲೀಫ್ ಪರ್ಮನೆಂಟ್ ರಿಲೀಫ್ ಅಲ್ಲ ಕೇವಲ ಆರು ವಾರಗಳ ರಿಲೀಫ್ ಅಷ್ಟೇ ಈ ಆರು ವಾರಗಳು ದರ್ಶನ್ ಏನು ಮಾಡಬಹುದು ಏನೆಲ್ಲ ಮಾಡಬಾರದು ಅನ್ನೋದ್ರ ಜೊತೆಗೆ ಕೋರ್ಟ್ ಹಾಕಿರುವಂತ ಕೆಲವೊಂದು ಕಂಡೀಷನ್ಸ್ ಮೀರಿದ್ರೆ ದರ್ಶನ್ಗೆ ಅಪಾಯ ತಪ್ಪಿದಲ್ಲ ಜೊತೆಗೆ ಇದು ರೆಗ್ಯುಲರ್ ಬೇಲ್ ಅಲ್ಲ ಮಧ್ಯಂತರ ಜಾಮೀನು ಅದು ಕೂಡ ಮೆಡಿಕಲ್ ಮಧ್ಯಂತರ ಜಾಮೀನು ಯಾಕೆ ಇದನ್ನ ಮಧ್ಯಂತರ ಜಾಮೀನು ಅಂತಾರೆ ಇದರಲ್ಲಿ ಇರುವಂಥ ಕಂಡೀಷನ್ಸ್ ಏನು ದರ್ಶನ್ ಇಲ್ಲಿ ಏನು ಮಾಡಬಹುದು ಏನು ಮಾಡಬಾರದು ಜೊತೆಗೆ ದರ್ಶನ್ಗೆ ಬೇಲ್ ಸಿಕ್ತು ಸರಿ ಬೇಲ್ ಸಿಕ್ಕಿದ ಕೂಡಲೇ ಇವತ್ತೇ ರಿಲೀಸ್ ಆಗಿ ಬಿಡ್ತಾರ ಮುಂದೆ ಏನೆಲ್ಲ ಒಂದು ನಿಯಮಗಳನ್ನು ಪಾಲಿಸಬೇಕಾಗ್ತದೆ ಹೈಕೋರ್ಟ್ನ ಬೇಲ್ ಅಪ್ಲಿಕೇಶನ್ ಹಾಕಿದ ಬಳಿಕ ಅಂದರೆ ಹೈಕೋರ್ಟ್ನಲ್ಲಿ ಈಗ ಎರಡು ಬೇಲ್ ಅಪ್ಲಿಕೇಶನ್ಸ್ ಇದೆ ಒಂದು ಮಧ್ಯಂತರ ಜಾಮೀನಿನ ಬೇಲ್ ಅಪ್ಲಿಕೇಶನ್ ಮತ್ತೊಂದು ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಈಗ ಮಧ್ಯಂತರ ಜಾಮೀನಿಗೆ ಪುರಸ್ಕಾರ ಸಿಕ್ಕಿರೋದ್ರಿಂದ ರೆಗ್ಯುಲರ್ ಬೇಲ್ ಕತೆ ಏನಾಗುತ್ತೆ ಹಾಗೆಯೇ ಈ ಮಧ್ಯಂತರ ಜಾಮೀನಿನ ಕಾಪಿ ಸಿಕ್ಕಿದ ಬಳಿಕ ಏನೆಲ್ಲ ಮಾಡಬೇಕಾಗುತ್ತೆ ದರ್ಶನ್ ಕೂಡ ಎಲ್ಲವನ್ನು ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ದರ್ಶನ್ ಅಭಿಮಾನಿಗಳ ಪಾಲಿಗೆ ಮತ್ತು ದರ್ಶನ್ ಕುಟುಂಬಸ್ಥರ ಪಾಲಿಗೆ ಅಕ್ಷರಶಃ ದೀಪಾವಳಿಗೆ ಸಿಹಿ ಸುದ್ದಿಗೆ ಸಿಕ್ಕಿದೆ ಹೋಳಿಗೆ ಊಟವನ್ನು ಮಾಡುವಂತಹ ಸೌಭಾಗ್ಯ ದೊರಕಿದೆ ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಂಥ ದರ್ಶನ್ಗೆ ಕೊನೆಗೂ ಕೂಡ ಕೋರ್ಟ್ ಮಧ್ಯಂತರ ಜಾಮೀನನ್ನು ನೀಡಿದೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಂತಹ ದರ್ಶನ್ ಬೆನ್ನು ಹುರಿ ನೋವಿನಿಂದ ವಿಪರೀತವಾಗಿ ಬಳಲಿದ್ರು ಕೊನೆಗೂ ಕೂಡ ಈಗ ಆ ಬೆನ್ನು ನೋವಿನ ಕಾರಣದಿಂದಲೇ ಜಾಮೀನನ್ನು ಪಡೆಯುವಂತಹ ಒಂದು ಸದಾವಕಾಶ ದರ್ಶನ್ಗೆ ಒದಗಿ ಬಂದಿದೆ ಇದೇ ವಿಚಾರವಾಗಿ ದರ್ಶನ್ಗೆ ಈಗ ಲಾಯರು ಈ ಚಿಕಿತ್ಸೆಯನ್ನು ಕೊಡಿಸಬೇಕು ಬೆನ್ನುವಿಗೆ ಚಿಕಿತ್ಸೆಯನ್ನು ಕೊಡಿಸಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಮಧ್ಯಂತರ ಜಾಮೀನನ್ನು ಪಡೆಯೋದರಲ್ಲಿ ಯಶಸ್ವಿಯಾಗಿದ್ದಾರೆ ಬಳ್ಳಾರಿ ಜಿಲ್ಲೆಗೆ ಸೇರಿದ ಬಳಿಕ ಅಲ್ಲಿ ದಿನಗಳನ್ನು ಕಳೆದಿದ್ದಾರೆ ದರ್ಶನ್ ಇದರ ನಡುವೆ ಬೆನ್ನು ನೋವು ಕಾಣಿಸಿಕೊಂಡಿದೆ ಇದೀಗ ಹೈಕೋರ್ಟ್ ದರ್ಶನ್ ಬೆನ್ನು ನೋವಿನ ಚಿಕಿತ್ಸೆಗಾಗಿ ಮಧ್ಯಂತರ ಜಾಮೀನನ್ನು ನೀಡಿದೆ ಮಧ್ಯಂತರ ಅಂದ್ರೆ ತಾತ್ಕಾಲಿಕ ಜಾಮೀನಾಗಿದೆ ಅಂದ್ರೆ ನಿಗದಿತ ಅವಧಿಗೆ ಕೊಡುವಂತ ಜಾಮೀನು ಇಲ್ಲಿ ದರ್ಶನ್ಗೆ ಆರು ವಾರಗಳ ಜಾಮೀನನ್ನು ಕೊಟ್ಟಿದ್ದಾರೆ ಆರು ವಾರಕ್ಕೆ ಮಾತ್ರ ಇದು ಮೀಸಲಾಗಿರುತ್ತದೆ ಈ ಆರು ವಾರದಲ್ಲಿ ದರ್ಶನ್ ಯಾವ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ ಎಲ್ಲಿ ಚಿಕಿತ್ಸೆಯನ್ನು ಪಡಿತಾರೆ ಯಾವ ರೀತಿಯಾದಂಥ ಚಿಕಿತ್ಸೆಯನ್ನು ಪಡಿತಾರೆ ಅನ್ನುವಂತಹ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನು ಮತ್ತೆ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಜೊತೆಗೆ ಯಾವ ಚಿಕಿತ್ಸೆ ಆಗಿದೆ ಯಾವ ಚಿಕಿತ್ಸೆ ಆಗಬೇಕು ಏನು ಅವಶ್ಯಕತೆ ಇದೆ ಎಲ್ಲ ಡೀಟೇಲ್ಸ್ ಅನ್ನು ಕೂಡ ಕೊಡಬೇಕು ಜೊತೆಗೆ ಈ ಆದೇಶದ ಪ್ರತಿಯನ್ನು ಸಿ ಎಚ್ ಐವತ್ತೇಳಕ್ಕೆ ಸಲ್ಲಿಸಬೇಕು ಕೋರ್ಟ್ಗೆ ಸಲ್ಲಿಸಬೇಕು ಅಲ್ಲಿ ರಿಲೀಸ್ ಆರ್ಡರ್ ಅನ್ನು ಪಡಿಬೇಕು ನಂತರ ಅದನ್ನು ಜೈಲಿಗೆ ಸಲ್ಲಿಸಬೇಕು ಅನ್ನೋದು ಇಲ್ಲಿ ಕಾನೂನಿನಲ್ಲಿರುವಂತಹ ನಿಯಮ ಅಂದರೆ ಈಗ ಇನ್ನು ಸಿಂಪಲ್ ಆಗಿ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ತು ಮಧ್ಯಂತರ ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ದರ್ಶನ್ ಹಾಗಾದ್ರೆ ಇವತ್ತೆ ಬಿಡುಗಡೆ ಆಗಿಬಿಡ್ತಾರಾ ಅಯ್ಯೋ ಸಂಜೆ ಒಳಗಡೆ ಹೊರಗಡೆ ಬಂದ್ಬಿಡ್ತಾರ ಅನ್ನುವಂಥ ಪ್ರಶ್ನೆ ನಿಮ್ದಾಗಿರ್ಬೋದು ಅದಕ್ಕೆ ಒಂದು ಕಂಡೀಷನ್ಸ್ ಇದೆ ಅಂತ ಹೇಳಿದ್ರೆ ಈಗ ಹೈಕೋರ್ಟ್ ನಲ್ಲಿ ಮಧ್ಯಂತರ ಜಾಮೀನು ಕೊಟ್ಟಂತಹ ಈ ಆದೇಶ ಪ್ರತಿಯ ಸರ್ಟಿಫೈಡ್ ಕಾಪಿಯನ್ನು ಪಡ್ಕೊಳ್ಬೇಕು ಮೊದಲಿಗೆ ವಕೀಲರು ನಂತರ ಅದನ್ನ ಈಗ ಸೆಷನ್ಸ್ ಕೋರ್ಟ್ ನಿಂದ ಮಜಿಸ್ಟ್ರೇಟ್ ಗೆ ಈ ಕೇಸ್ ವರ್ಗಾವಣೆ ಆಗಿರೋದ್ರಿಂದ ಅಲ್ಲಿ ಒಂದು ಕಾಪಿಯನ್ನ ಹಾಕಬೇಕು ಈ ರೀತಿ ಒಂದು ಅಪ್ಲಿಕೇಶನ್ ಅನ್ನ ಹಾಕೊಬೇಕು ವಿಚಾರಣೆಗೋಸ್ಕರ ಅಲ್ಲಿ ಬೇಲ್ ಅಪ್ಲಿಕೇಶನ್ ಅನ್ನ ಪಡ್ಕೊಳ್ಬೇಕಾಗ್ತದೆ ಸೊ ದಟ್ ಅಲ್ಲಿ ಹಿಯರಿಂಗ್ ಗೆ ಬರಬೇಕು ಈ ಅಪ್ಲಿಕೇಶನ್ ಹಿಯರಿಂಗ್ ಗೆ ಬರಬೇಕು ಸ್ವಲ್ಪ ಸ್ಪೀಡ್ ಆಗಿನೇ ಮಾಡಿ ಅನ್ನೋಂತ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡು ಮಾಡ್ಕೊಳ್ಬಹುದು ಒಂದು ವೇಳೆ ಇಲ್ಲಿ ಇಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇವತ್ತೇ ಅದನ್ನು ವಿಚಾರಣೆಗೆ ತೆಗೆದುಕೊಂಡ್ರು ಅಂದ್ರೆ ಆಗ ಈಗ ಹೈಕೋರ್ಟ್ ಕೊಟ್ಟಂತ ಆದೇಶದ ಪ್ರತಿಯನ್ನು ಸರ್ಟಿಫಿಕೇಟ್ ಕಾಪಿಯನ್ನು ಅಲ್ಲಿಗೆ ಸಲ್ಲಿಸಿ ಅಲ್ಲಿಂದ ಜಾಮೀನನ್ನು ಪಡಿಬೇಕು ಆ ಜಾಮೀನು ಆದೇಶವನ್ನು ಜಾಮೀನನ್ನು ಕೊಡಬಹುದು ಮಧ್ಯಂತರ ಜಾಮೀನು ಆದೇಶವನ್ನು ತೆಗೆದುಕೊಂಡು ಹೋಗಿ ಬಳ್ಳಾರಿ ಜೈಲಾಧಿಕಾರಿಗೆ ಕೊಟ್ಟ ನಂತರ ಅವರು ಪರಿಶೀಲನೆಯನ್ನು ಮಾಡಿ ನಂತರ ಬಿಡುಗಡೆ ಪ್ರಕ್ರಿಯೆಯನ್ನು ಮಾಡಬಹುದೇ ಹೊರತು ತರಾತುರಿಯಲ್ಲಿ ಈಗ ಆದೇಶ ಬಂತು ಅಂತ ಹೇಳಿಬಿಟ್ಟು ನ್ಯೂಸ್ ನೋಡಿಬಿಟ್ಟು ಅವರು ರಿಲೀಸ್ ಮಾಡಲಿಕ್ಕೆ ಬರೋದಿಲ್ಲ ಇದು ಕಾನೂನಿನಲ್ಲಿರುವಂಥ ನಿಯಮ ಇನ್ನು ಸಿಕ್ತು ಸರಿ ದರ್ಶನ್ ಹೊರಗಡೆ ಬಂದ್ರು ಅಂತ ನೆಟ್ಕೊಳ್ಳಿ ಇವತ್ತೇ ಬಂದ್ರು ಅಂತ ನೆಟ್ಕೊಳ್ಳಿ ಈಗಾಗಲೇ ಅವ್ರ ಪತ್ನಿ ಬಳ್ಳಾರಿಗೆ ಹೊರಟಿದ್ದಾರೆ ವಿಜಯಲಕ್ಷ್ಮಿ ಬಳ್ಳಾರಿಗೆ ಹೊರಟಿದ್ದಾರೆ ಅಲ್ಲಿಂದ ಬೇಲ್ ಅಪ್ಲಿಕೇಶನ್ ತೆಗೆದುಕೊಂಡು ಹೋಗಿ ಏನೇನೋ ಮಾಡಿ ಇವತ್ತು ರಿಲೀಸ್ ಮಾಡ್ಕೊಂಡು ಬಂದ್ರು ಅಂತ ಇಟ್ಕೊಳ್ಳಿ ಇಮಿಡಿಯೇಟ್ಲಿ ಇಮಿಡಿಯೇಟ್ಲಿ ಒಂದು ವಾರದ ಒಳಗಡೆ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಲೇಬೇಕು ನನಗೆ ಮಧ್ಯಂತರ ಜಾಮೀನು ಆರು ವಾರ ಇದೆ ಆರಾಮಲ್ಲಿ ಮನೇಲಿ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲೇಬೇಕು ಆಗಲೇಬೇಕು ಅಲ್ಲಿಂದ ಒಂದು ರಿಪೋರ್ಟ್ ಅನ್ನು ಕೊಡಬೇಕು ಮೆಡಿಕಲ್ ರಿಪೋರ್ಟ್ ಅನ್ನು ಕೋರ್ಟಿಗೆ ಸಲ್ಲಿಕೆ ಮಾಡಬೇಕು ಈ ರೀತಿ ಚಿಕಿತ್ಸೆಯನ್ನು ಪಡಿತಿದ್ದೇವೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತ ಪೂರಕ ದಾಖಲೆಗಳನ್ನು ಕೂಡ ಒದಗಿಸಬೇಕಾಗ್ತದೆ ಇದು ಮತ್ತೊಂದು ಆಯಾಮ ಇಲ್ಲಿ ಆರು ವಾರಗಳ ಸಮಯ ಇರ್ತದೆ ಈ ಆರು ವಾರ ಏನಾಗುತ್ತೆ ಈ ಮಧ್ಯಂತರ ಜಾಮೀನೇ ಇರುತ್ತೆ ನಂತರ ರೆಗ್ಯುಲರ್ ಬೇಲ್ಗೆ ಅಪ್ಲಿಕೇಶನ್ ಅನ್ನು ಸಲ್ಲಿಸಬಹುದು ಅಲ್ಲಿವರೆಗೂ ಕೂಡ ಇದೇ ಇರುತ್ತೆ ಬಟ್ ಈ ಮಧ್ಯಂತರ ಜಾಮೀನಲ್ಲಿ ಕೋರ್ಟ್ ಕಂಡೀಷನ್ ಯಾವುದನ್ನು ಕೂಡ ಯಾವುದನ್ನು ಕೂಡ ಇವರು ಉಲ್ಲಂಘಿಸುವಂತಿಲ್ಲ ಯಾವುದಾದ್ರು ಒಂದು ಉಲ್ಲಂಘನೆ ಆಯಿತು ಅಂತ ಹೇಳಿದ್ರು ಕೂಡ ರೆಗ್ಯುಲರ್ ಬೇಲ್ಗೆ ಸಮಸ್ಯೆ ಆಗ್ತದೆ ಈ ಆರು ವಾರ ಇವರು ಚಿಕಿತ್ಸೆಯನ್ನು ಪಡೆದು ನಂತರ ವೈದ್ಯರು ಮತ್ತೆ ರಿಪೋರ್ಟ್ ಅನ್ನು ಕೊಡಬೇಕಿಲ್ಲ ಸಾಕು ಇವರಿಗೆ ರೆಸ್ಟ್ ಇನ್ನೂ ರೆಸ್ಟ್ ಬೇಕು ಅನ್ನೋದ್ರ ಬಗ್ಗೆ ಮತ್ತೆ ರಿಪೋರ್ಟ್ ಅನ್ನು ಕೊಡಬೇಕು ಆ ರಿಪೋರ್ಟ್ನ ಆಧಾರದಲ್ಲಿ ಕೋರ್ಟ್ ಮತ್ತೆ ಎಕ್ಸ್ಟೆಂಡ್ ಮಾಡಬೇಕಾ ಬೇಡವ ಅನ್ನೋದನ್ನ ತೀರ್ಮಾನ ಮಾಡುತ್ತೆ ಅಲ್ಲಿಗೆ ಯಾವೆಲ್ಲ ಚಿಕಿತ್ಸೆ ಇದೆ ಯಾವೆಲ್ಲ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ಈ ಎಲ್ಲ ರಿಪೋರ್ಟ್ಗಳು ಸಿಕ್ಕಿದ ಬಳಿಕವಷ್ಟೇ ದರ್ಶನ್ಗೆ ಸ್ವಲ್ಪ ರಿಲೀಫ್ ಆಗುತ್ತೆ ಅದು ಆಯಿತು ಈಗ ಎಲ್ಲದೂ ಕೂಡ ಕೊಟ್ಟಾಯಿತು ಎಲ್ಲದೂ ಆಯಿತು ಅದಾದ ಬಳಿಕ ರೆಗ್ಯುಲರ್ ಬೇಲ್ಗೆ ಏನು ಅಂತೇಳಿ ಕೇಳಿದರೆ ಈಗ ಚಿಕಿತ್ಸೆಯನ್ನು ಪಡೆದ ಬಳಿಕ ಮತ್ತೆ ಬೇಲ್ ಅಪ್ಲಿಕೇಶನನ್ನು ಹಾಕೊಳ್ತೀವಿ ಏನು ಇವಾಗ ವಿಚಾರಣೆಯಲ್ಲಿ ಬಂದಿದೆ ನೋಡಿ ಅದನ್ನೇ ಮುಂದುವರಿಸ್ತಾರೆ ಮತ್ತೆ ಹೊಸದಾಗಿ ಬೇಲ್ ಅಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳ್ತಾರೆ ವಕೀಲರು ಹಳೆ ಬೇಲ್ ಅಪ್ಲಿಕೇಶನನ್ನೇ ರೆಗ್ಯುಲರ್ ಆಗಿ ವಿಚಾರಣೆಗೆ ತೆಗೆದುಕೊಳ್ತಾರೆ ರೆಗ್ಯುಲರ್ ಬೇಲ್ಗೋಸ್ಕರ ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ನೋಡ್ತಾರೆ ಇವರ ಈ ಈ ಮಧ್ಯಂತರ ಜಾಮೀನಿನ ಸಮಯದಲ್ಲಿ ಏನು ಮಾಡಿದ್ರು ಏನು ಮಾಡಬಾರ್ದಾಗಿತ್ತು ಎಲ್ಲವನ್ನು ಕೂಡ ಗಮನಿಸ್ತಾರೆ ಅವೆಲ್ಲವನ್ನು ಕೂಡ ಗಮನಿಸಿ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಪಿ 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 ಏನೋ ಒಂದಷ್ಟು ನಿಬಂಧನೆಗಳನ್ನು ಅಥವಾ ಅಡಚಣೆಗಳನ್ನು ಅಥವಾ ಅವರು ಒಂದಷ್ಟು ವಾದವನ್ನು ಮಂಡಿಸ್ತಾರೆ ಇಲ್ಲ ಬೇಲ್ ಯಾಕೆ ಕೊಡಬಾರ್ದು ರೆಗ್ಯುಲರ್ ಬೇಲು ಹಾಗೆ ಹೀಗೆ ಮಾಡ್ತಾರೆ ಎಲ್ಲವನ್ನು ಕೂಡ ಗಮನಿಸಿ ನಂತರ ರೆಗ್ಯುಲರ್ ಬೇಲ್ ಕೊಡಬಹುದಾ ಕೊಡಬಾರ್ದು ಅನ್ನೋದನ್ನು ಅಲ್ಲಿ ಯೋಚನೆ ಮಾಡಿ ಜಡ್ಜ್ ಮತ್ತೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ ಈ ರೀತಿ ಸಾಕಷ್ಟು ು ಆಯಾಮಗಳಿದ್ದಾವೆ ಇದರಲ್ಲಿ ಈಗ ತಕ್ಷಣಕ್ಕೆ ಎಲ್ಲದೂ ಕೂಡ ಮುಗಿದು ಹೋಯ್ತು ಅಂತಲ್ಲ ದರ್ಶನ್ಗೆ ಎಲ್ಲದೂ ಕೇಸ್ ಇಲ್ಲಿಗೆ ರಿಲೀಫ್ ಆಯ್ತು ಅಂತಲ್ಲ ಇದು ಜಸ್ಟ್ ಉಸಿರಾಡಲಿಕ್ಕೆ ಒಂದು ಅವಕಾಶ ಸಿಕ್ತು ದರ್ಶನ್ಗೆ ಇನ್ನೂ ದರ್ಶನ್ ಹೇಗೆ ನಡೆದುಕೊಳ್ತಾರೆ ಯಾವ ರೀತಿ ಸ್ಟ್ರಾಟರ್ಜಿಯನ್ನು ಮಾಡ್ತಾರೆ ಅನ್ನೋದನ್ನು ಗಮನಿಸಬೇಕು ಬಟ್ ಏನೇ ಇದ್ರು ಕೂಡ ನೂರು ನೂರೈವತ್ತು ದಿನಗಳ ಕಾಲ ಜೈಲಿನಲ್ಲಿ ಒಬ್ಬ ಸ್ಟಾರ್ ನಟ ಹೊಡೆಯೋದು ಅಂತ ಹೇಳಿದ್ರೆ ಅದು ತಮಾಷೆ ವಿಚಾರನೇ ಇಲ್ಲ ನಮ್ಮ ಕಾನೂನು ವ್ಯವಸ್ಥೆಗೆ ನಾವು ಆಫ್ ಹೇಳಲೇಬೇಕು ಒಬ್ಬ ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆದರೂ ಕೂಡ ಕಾನೂನಿನ ಮುಂದೆ ಆತ ಅಷ್ಟೇ ಅನ್ನೋದನ್ನ ಈ ಮೂಲಕ ಇಲ್ಲಿ ಸಾಬೀತು ಮಾಡಿದ್ದಾರೆ ಅದರ ಜೊತೆಗೆ ಇಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸರಿ ಸರಿಸಮಾನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಇಲ್ಲ ಸಾಬೀತಾಗಿದೆ ಈ ನಿಟ್ಟಿನಲ್ಲಿ ಗಂಭೀರವಾಗಿ ಗಂಭೀರವಾಗಿ ಒಂದಷ್ಟು ವಿಚಾರಗಳನ್ನು ಚಿಂತನೆ ಮಾಡಿದಂತಹ ದರ್ಶನ್ ಪರ ವಕೀಲರು ಜಾಮೀನನ್ನು ಪಡೆದು ಈಗ ಮುಂದೆ ಯಾವ ರೀತಿ ಪ್ರೊಸೀಜರನ್ನು ಅನುಸರಿಸ್ತಾರೆ ಕಾದು ನೋಡಬೇಕು ರೆಗ್ಯುಲರ್ ಬೇಲ್ಗೋಸ್ಕರ ಬಟ್ ಸದ್ಯಕ್ಕಂತೂ ದರ್ಶನ್ಗೆ ರಿಲೀಫ್ ಅನ್ನೋದರಲ್ಲಿ ಡೌಟ್ ಇಲ್ಲ ಬಟ್ ದರ್ಶನ್ ಮುಂದೆ ಏನು ಮಾಡ್ತಾರೆ ಯಾವಾಗ ರಿಲೀಸ್ ಆಗ್ತಾರೆ ರಿಲೀಸ್ ಆದ ಬಳಿಕ ಏನು ಮಾಡ್ತಾರೆ ಎಲ್ಲಿ ಹೋಗ್ತಾರೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ತಪ್ಪದೆ ನೀವು ನಮ್ಮ ಚಾನಲನ್ನು ಫಾಲೋ ಇರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಇಟ್ಕೊಂಡಿರಿ ಎಲ್ಲ ನೋಟಿಫಿಕೇಷನನ್ನು ಮುಂದಿನ ವೀಡಿಯೋಗಳ ನೋಟಿಫಿಕೇಶನನ್ನು ಪಡಿಬಹುದು ಅಂತೇಳಿ ಹೇಳ್ತಾ ಇಲ್ಲಿ ದರ್ಶನ್ಗೆ ಜಾಮೀನು ಸಿಕ್ಕಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮಧ್ಯಂತರ ಜಾಮೀನು ಸಿಕ್ಕಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ